ಇತ್ತೀಚೆಗೆ ಡಾಕ್ಟರ್ ಅನಿಲ್ ಕುಮಾರ್ ಪಾಟೀಲ್ ಅನ್ನೋರನ್ನು ನಾನು ಇಂಟರ್ವ್ಯೂ ಮಾಡಿದೆ ಸ್ನೇಹಿತರೆ ಅವರು ಕೇರಳ್ಸ್ ವರ್ಲ್ಡ್ ವೈಡ್ ಅನ್ನೋ ಒಂದು ಸಂಸ್ಥೆಯನ್ನು ನಡೆಸ್ತಾರೆ ಆರೈಕೆದಾರರಿಗೆ ಆರೈಕೆ ಮಾಡುವಂಥ ಸ್ವಯಂ ಸೇವಾ ಸಂಘವದು ನಾನು ಅಂದ್ಕೊಂಡೆ ಯಾರಿಗೆ ಆರೈಕೆದಾರರು ಅಂತ ಅವರೆಲ್ಲರೂ ನಮ್ಮ ಸುತ್ತಾನೆ ಇರ್ತಾರೆ ನಾವು ಅವರನ್ನು ಗುರುತಿಸೋದೇ ಇಲ್ಲ ನಿಮಗೂ ಆ ಪ್ರಶ್ನೆ ಮೂಡಿರ್ಬೋದಲ್ವ ಆರೈಕೆದಾರರ ಯಾರದು ಅಂತ ಅವರೇ ನಮಗೋಸ್ಕರ ತಮ್ಮ ಕೆಲಸವನ್ನು ಬಿಟ್ಟು ಮನೆಯಲ್ಲಿ ಮಕ್ಕಳನ್ನು ಅಂಥ ತಾಯಿ ಆಗಿರಬಹುದು ದೀರ್ಘಾವಧಿ ಕಾಯಿಲೆಯಿಂದ ಅಂಥ ಅಪ್ಪನ್ನೋ ಅಮ್ಮನ್ನೋ ನೋಡ್ಕೊಳ್ಳೋ ಅಂಥ ಪಕ್ಕದಲ್ಲಿ ನಿಲ್ಲುವಂಥ ಮಗ ಆಗಿರಬಹುದು ನಾವು ಕೆಲವೊಮ್ಮೆ ಏನು ಮಾಡ್ತೀವಿ ಅಂದರೆ ಉದಾಹರಣೆಗೆ ಒಂದು ಆಸ್ಪತ್ರೆಗೆ ಹೋಗ್ತೀವಿ ಯಾರೋ ಅಡ್ಮಿಟ್ ಆಗಿದ್ದಾರೆ ತುಂಬ ಹುಷಾರಿಲ್ಲ ಅಂದಾಗ ನೇರವಾಗಿ ಹೋಗಿ ಕೇಳೋವಂಥ ಪ್ರಶ್ನೆ ಹೇಗಿದ್ದೀರಾ ಆರಾಮಿದ್ದೀರಾ ಏನಾದರೂ ಬೇಕಾ ತಿನ್ನೋಕ್ಕೆ ಡಾಕ್ಟರ್ ಏನಾದರೂ ಅಂತ ಹತ್ತು ಹಲವು ಪ್ರಶ್ನೆಗಳನ್ನು ರೋಗಿಗೆ ಕೇಳ್ತೀವಿ ಹೊರತು ಆ ಪಕ್ಕದಲ್ಲಿ ಕೂತು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅವರ ಆರೈಕೆ ಮಾಡುವಂಥ ಆರೈಕೆದಾರನಿಗೆ ನಾವು ಒಂದು ಪ್ರಶ್ನೆ ಕೇಳಲ್ಲ ಊಟ ಮಾಡಿದ್ರಾ ನಿನ್ನೆ ರಾತ್ರಿ ನಿದ್ದೆ ಮಾಡಿದ್ರಾ ಇಲ್ವಾ ನಿಮ್ಮ ಆರೋಗ್ಯ ಹೇಗಿದೆ ಅಂತ ಬಹಳ ಆಘಾತ ಆಗಿದ್ದು ನನಗೆ ಅಂದರೆ ಮಾನಸಿಕ ಅಸ್ವಸ್ಥ ತಂದೆ ತಾಯಿ ಅಥವಾ ಅಜ್ಜಿ ತಾತ ಕೇರ್ ಟೇಕರ್ಸ್ ಯಾರಿರ್ತಾರೆ ಅವರು ರೋಗಿಗಳನ್ನು ನೋಡ್ಕೊಂಡು ನೋಡಿಕೊಂಡು ಬಹಳ ಖಿನ್ನತೆಗೆ ಒಳಗಾಗಿರ್ತಾರಂತೆ ಇದು ಸೆನ್ಸಸ್ ಹೇಳಿರುವಂಥ ವಿಚಾರ ದಯಮಾಡಿ ನಾವು ಮನ ಬದಲಾಯಿಸ್ಕೊಳ್ಳೋಣ ಯಾಕಂದರೆ ನಮ್ಮ ಮನೇಲಿ ನಮಗೋಸ್ಕರನೇ ಕೆಲಸ ಬಿಟ್ಟು ಅಥವಾ ತಮ್ಮಲ್ಲಿರುವಂಥ ಕೌಶಲ್ಯನ ಅದಮಿಟ್ಕೊಂಡು ನಮಗೋಸ್ಕರ ಒಂದು ಜೀವ ತನ್ನ ಇಡೀ ಜೀವನವನ್ನು ಮುಡುಪಾಗಿಟ್ಟಿರುತ್ತೆ ಅಂತಹ ತಾಯಿಗೂ ಮತ್ತು ಆ ರೋಗಿಯನ್ನು ಅಂಥವ್ರು ಯಾರೇ ಇರ್ಬೋದು ಅವರಿಗೂ ಒಂದು ಬ್ರೇಕ್ ಬೇಕು ಅಂತ ನಿಮ್ಗೆ ಅನಿಸೋದಿಲ್ವಾ ಅವರಿಗೂ ನಮ್ಮಂತೆಯೇ ಒಂದು ಲೈಫ್ ಸ್ಟೈಲ್ ನಡೆಸಬೇಕು ಬದುಕೋದಕ್ಕೆ ಹಕ್ಕಿದೆ ಅಂತ ನಿಮ್ಗೆ ಅನಿಸೋದಿಲ್ವ ಹಾಗಿದ್ರೆ ನಾವೇನು ಮಾಡಬಹುದು ಆ ರೀತಿ ದೀರ್ಘಾವಧಿ ಕಾಯಿಲೆಯಿಂದ ಬಳಲ್ತಿರೋರನ್ನ ಮನೆಯಲ್ಲೇ ಇದ್ದು ನೋಡ್ಕೊಳ್ಳೋದಕ್ಕೆ ಯಾರೋ ಬೇಕೇ ಬೇಕು ಹಾಗಂತ ಜವಾಬ್ದಾರಿ ಒಬ್ಬರ ಮೇಲೇ ಹೊರಿಸ್ದೆ ನಾವು ಅವ್ರಿಗೆ ಹೊರಗಡೆ ಹೋಗೋದಕ್ಕೆ ಒಂದು ಬ್ರೇಕ್ ಕೊಟ್ಟು ನಾವು ನೋಡ್ಕೊಳ್ಳೋಣ ಅಂದರೆ ಆ ಕಷ್ಟವನ್ನು ಎಲ್ಲರೂ ಸಮಭಾಗವಾಗಿ ತೆಗೆದುಕೊಂಡಾಗ ಮಾತ್ರ ಅವರು ಆ ಖಿನ್ನತೆಯಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಇದು ನಮ್ಮ ಜವಾಬ್ದಾರಿ ಅಂತ ತೆಗೆದುಕೊಳ್ಬೇಕು ಹಿಂದೆಲ್ಲ ಒಟ್ಟು ಕುಟುಂಬದಲ್ಲಿದ್ದಾಗ ಯಾರಿಗೂ ಅದು ಭಾರ ಅನ್ನಿಸ್ತಿರಲಿಲ್ಲ ಈಗ ಎಲ್ಲರೂ ಕೂಡ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿರೋದ್ರಿಂದ ಇರೋರೆ ನಾಲ್ಕು ಜನ ಅದರಲ್ಲಿ ಒಬ್ಬರು ಬೆಡ್ರಿಡನ್ ಆದರೆ ಆ ನೋಡಿಕೊಳ್ಳೋಂಥ ಜವಾಬ್ದಾರಿ ಮತ್ತೊಬ್ಬರ ಮೇಲೆ ಬೀಳತ್ತೆ ಆಗ ಅವ್ರು ಮಾನಸಿಕವಾಗಿ ಬಹಳ ಕುಗ್ಗು ಹೋಗ್ತಾರೆ ಹಾಗಿದ್ರೆ ಆ ಆರೈಕೆದಾರರಿಗೆ ನಾವೇನಾದರೂ ಪುಟ್ಟ ಸಹಾಯ ಮಾಡೋದಾದರೆ ಹೇಗೆ ಅನ್ನೋ ನಿಮ್ಮ ಪ್ರಶ್ನೆಗೆ ಪುಟ್ಟದೊಂದು ಸಲಹೆ ನನ್ನ ಕಡೆಯಿಂದ ಆರೈಕೆ ಮಾಡ್ತಾ ಇರೋವಂಥವ್ರಿಗೆ ಏನು ಇಷ್ಟ ಅಂತ ತಿಳಿದುಕೊಂಡು ಅದು ತಿಂಡಿ ಆಗಿರ್ಬೋದು ವಸ್ತು ಆಗಿರ್ಬೋದು ಅದನ್ನು ತಂದುಕೊಟ್ಟು ಸರ್ಪ್ರೈಸ್ ಕೊಡೋವಂಥದ್ದು ಅದರ ಮುಖೇನ ಅವರ ಮುಖದಲ್ಲಿ ಒಂದು ನಗು ತರಿಸೋವಂಥದ್ದು ಅವ್ರಿಗೆ ವಾಕಿಂಗ್ ಹೋಗೋಕೆ ಇಷ್ಟನ ಅಥವಾ ಔಟಿಂಗ್ ಇಷ್ಟನಾ ತಿಳಿದುಕೊಂಡು ನೀವು ಹೋಗಿ ಬನ್ನಿ ನಾನು ಅಷ್ಟು ದಿನ ನೋಡ್ಕೊಳ್ತೀನಿ ಅಪ್ಪನನ್ನು ಅಮ್ಮನನ್ನು ಗಂಡನನ್ನು ಹೆಂಡತಿಯನ್ನು ಅಂತ ಒಂದು ಪುಟ್ಟ ಬ್ರೇಕ್ ಕೊಡಿಸಿ ಆಚೆಗೆ ಕಳಿಸೋ ಅಂಥದ್ದು ನೀವೊಬ್ರೇ ಅಲ್ಲ ನಾವು ಕೂಡ ಅವರನ್ನು ನೋಡ್ಕೊಳ್ತೀವಿ ಆ ಜವಾಬ್ದಾರಿ ನಮ್ಮ ಮೇಲಿದೆ ಅನ್ನೋ ಒಂದು ಆಶಾಭಾ ಭಾವವನ್ನು ತುಂಬೋದು ಯಾಕೆಂದ್ರೆ ತುಂಬ ಜನರ ಹೃದಯದಲ್ಲಿ ಒಂದು ಭಯ ಇರುತ್ತಂತೆ ಆರೈಕೆದಾರರಲ್ಲಿ ಅಯ್ಯೋ ನನಗೇನಾದರೂ ಆಗಿಬಿಟ್ರೆ ನನ್ನ ಮಗುವಿನ ಗತಿ ಏನು ಯಾಕಂದರೆ ಮಾನಸಿಕ ಅಸ್ವಸ್ಥ ಮಕ್ಕಳ ಹೆತ್ತ ತಂದೆ ತಾಯಿರಲ್ಲಿ ಬಹಳಷ್ಟು ಈ ಭಯ ಕಾಡುತ್ತಂತೆ ಆಗ ಆ ಮನೆಯವರೆಲ್ಲ ಹೇಳೋದು ನಿನ್ಗೇನಾದರೂ ನೀನು ಯೋಚಿಸ್ಬೇಡ ನಾವಿದ್ದೀವಿ ಇವರಿಗೋಸ್ಕರ ನೀನು ಚಿಂತೆ ಬಿಟ್ಬಿಡು ಆರಾಮಾಗಿರು ನಾವು ನೋಡ್ಕೋತೀವಿ ಅನ್ನೋ ಒಂದು ಭರವಸೆಯನ್ನ ತುಂಬಬೇಕು ಆಗ ನೋಡಿ ಅವರು ಇನ್ನೊಂದಷ್ಟು ದಿನ ಬಹಳ ಖುಷಿ ಖುಷಿಯಿಂದ ಕೆಲಸವನ್ನು ಮಾಡ್ತಾರೆ ಆ ರೋಗಿಯನ್ನು ನೋಡ್ಕೊಳ್ಳುತ್ತಾ ಅವ್ರು ಯಾವತ್ತೂ ದುಃಖಿಸೋದಿಲ್ಲ